ಹಾಯ್, ನಾನು ಧರ್ಮರಾಜ್ ಸಿ ತತ್ವದಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ನೆಟ್ಬೀನ್ಸ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನೆಟ್ಬೀನ್ಸ್ ಇನ್ಸ್ಟಾಲ್ ಮಾಡೋಕ್ಕೆ ನಿಮ್ಮ ಪಿ ಸಿಲಿ ಫಸ್ಟ್ ಜಾವಾ ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಜಾವಾ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈಗ ಮೊದಲನೇದಾಗಿ ಒಂದು ಡಿಫಾಲ್ಟ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ನೆಟ್ಬೀನ್ಸ್ ಅಂತ ಟೈಪ್ ಮಾಡಿ. ಸೊ ನೆಟ್ಬೀನ್ಸ್ ಅಂತ ಟೈಪ್ ಮಾಡಾದ್ಮೇಲೆ ಕಾಣ್ತಿರೋ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಅಪಾಚಿ ನೆಟ್ಬೀನ್ಸ್ ಲರ್ನ್ ಮೋರ್ ಮತ್ತು ಡೌನ್ಲೋಡ್ ಅಂತ ಎರಡು ಆಪ್ಷನ್ ಇದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಅಪಾಚಿ ನೆಟ್ಬೀನ್ಸ್ 11 ಫೀಚರ್ ಅಪ್ಡೇಟ್ ಅಂತ ಒಂದು ಲಿಂಕ್ ಇದೆ, ಅಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ನಂದು 64-bit PC ಆಗಿರೋದ್ರಿಂದ ನಾನು 64-bit ಎಕ್ಸಿಕ್ಯೂಟಬಲ್ ಫೈಲ್ನ ಡೌನ್ಲೋಡ್ ಮಾಡ್ತಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ವೇರಿಯಸ್ ಸರ್ವರ್ಸ್ದು ಲಿಂಕ್ಸ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಸೊ ಕಾಣ್ತಿರೋ ಫಸ್ಟ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಎಕ್ಸಿಕ್ಯೂಟಿವ್ ಫೈಲ್ ಡೌನ್ಲೋಡ್ ಆಗ್ತಿದೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಡೌನ್ಲೋಡ್ ಆಗೋಕ್ಕೆ, ವೆಯ್ಟ್ ಮಾಡೋದ. ಸೊ ಈಗ ನಿಮ್ಮ ಎಕ್ಸಿಕ್ಯೂಟಿವ್ ಫೈಲ್ ಡೌನ್ಲೋಡ್ ಆಗಿದೆ. ಶೋ ಇನ್ ಫೋಲ್ಡರ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ರೈಟ್ ಕ್ಲಿಕ್ ಮಾಡಿ, ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅನ್ನ ಕ್ಲಿಕ್ ಮಾಡಿ. ಸೊ ಈಗ ಪ್ಯಾಕೇಜಸ್ ಕಾನ್ಫಿಗರ್ ಆಗ್ತಿದೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇದು ಲೈಸೆನ್ಸ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇದು ಪರ್ಟಿಕ್ಯುಲರ್ ಲೊಕೇಶನ್, ಡೈರೆಕ್ಟ್ ಆಗಿ ಸಿ ಡ್ರೈವ್ ಅಲ್ಲಿ ಸೇವ್ ಆಗ್ತಿದೆ. ನಿಮಗೆ ಬೇಡ ಅಂದ್ರೆ ಬೇರೆ ಲೊಕೇಶನ್ ಕೊಡ್ಬೋದು. ಸೊ ಇನ್ಸ್ಟಾಲ್ ಕ್ಲಿಕ್ ಮಾಡಿ. ಸೊ ಈಗ ಇನ್ಸ್ಟಾಲ್ ಆಗ್ತಿದೆ. ಸೊ ಇನ್ಸ್ಟಾಲ್ ಆದ್ಮೇಲೆ ಯಾವ್ದಾದ್ರು ಅಪ್ಡೇಟ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಯಾವುದೂ ಅಪ್ಡೇಟ್ಸ್ ಇಲ್ಲ, ಫಿನಿಶ್ ಕೊಡಿ. ಸೊ ಈಗ ನೆಟ್ಬೀನ್ಸ್ನ ಓಪನ್ ಮಾಡಿ. ಸೊ ಇದು ನೆಟ್ಬೀನ್ಸ್ದು ಸ್ಟಾರ್ಟಿಂಗ್ ಪೇಜ್. ಈಗ ಕಂಪ್ಲೀಟ್ ಆಗಿ ನಿಮ್ಮ ಪಿ ಸಿಗೆ ನೆಟ್ಬೀನ್ಸ್ ಇನ್ಸ್ಟಾಲ್ ಆಗಿದೆ. ಸೊ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.